ನಮಸ್ಕಾರ ನೀವು ನೋಡ್ತಾ ಇದೀರಾ ನ್ಯೂಸ್ ಮೂರು ದಿನಗಳಿಂದ ಘೋರ ತಪಸ್ವಿ ಮೈ ಮೇಲೆ ರಣಭಯಂಕರ ಹಿಮ ಬೀಳ್ತಾ ಇದ್ರೂ ಕೂಡ ಅವರು ತಪಸ್ಸು ಮಾಡ್ತಿದ್ದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬಹುಶಃ ನೀವು ಕೂಡ ಆ ವಿಡಿಯೋವನ್ನ ನೋಡಿರಬಹುದು ಅಥವಾ ನೋಡಿಲ್ದೇ ಕೂಡ ಇರಬಹುದು ಈ ವಿಡಿಯೋ ನೋಡಿದ ಕೆಲವರು ಈತ ನಿಜವಾಗ್ಲೂ ಮನುಷ್ಯನ ಅಂತ ಪ್ರಶ್ನೆ ಮಾಡಿದ್ರೆ ಅತ್ತ ಇನ್ನೂ ಕೆಲವರು ಇದು ಗ್ರಾಫಿಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಎಡಿಟ್ ಮಾಡಿರೋದು ಅಂತ ಹೇಳಿತ್ತುಂಟು ಈ ಸಂತರ ರಿಯಲ್ ಸ್ಟೋರಿನೇ ಬೇರೆ ಇದೆ ಅದೇನಂದ್ರೆ ಇವರು ಮಹಾನ್ ಸಾಧು ಅನ್ನೋದು ಈ ವಿಡಿಯೋ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಿಂದ ವೈರಲ್ ಆಗಿದ್ದು ಹಿಮಾಚಲದ ಕುಲ್ಲುವಿನಲ್ಲಿ ಬರುವ ಸರಜ್ ಹಿಮಾಲಯ ಕಣಿವೆಯ ತುತ್ತ ತುದಿಯಲ್ಲಿ ಈ ವಿಡಿಯೋವನ್ನ ಚಿತ್ರೀಕರಿಸಲಾಗಿದೆ ಈ ಮಹಾನ್ ಸಂತನ ಹೆಸರು ಮಹಾಯೋಗಿ ಸತ್ಯೇಂದ್ರನಾಥ್ ಸಿದ್ಧ ಸತ್ಯೇಂದ್ರನಾಥ್ ಸಾಮಾನ್ಯ ಸಂತನಲ್ಲ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳಿಂದ ಈ ರೀತಿಯ ಸಿದ್ಧಶಕ್ತಿಯನ್ನ ರೂಢಿಸಿಕೊಂಡು ತಮ್ಮಲ್ಲಿ ಅಳವಡಿಸಿಕೊಂಡು ಬಂದವರು ಹಿಮಾಲಯ ಪರ್ವತದ ತುತ್ತ ತುದಿಯಲ್ಲಿ ರಣಭಯಂಕರ ಹಿಮ ಮಂಜಿನಿಂದ ಸಂಪೂರ್ಣವಾಗಿ ದೇಹ ಮುಚ್ಚಿಹೋಗಿದೆ ಕೇವಲ ಒಂದೇ ಒಂದು ಧೋತಿಯಲ್ಲಿ ಹೀಗೆ ಭೀಕರ ಹಿಮದಲ್ಲಿ ಕುಳಿತಿರೋ ಮಹಾನ್ ಯೋಗಿಯ ಮೈಮೇಲೆ ಹಿಮ ರಪರಪ ಅಂತ ಬೀಳ್ತಾ ಇದ್ರೂ ಡೋಂಟ್ ಕೇರ್ ಯೋಗಿಯ ಕೈ ಕಾಲು ತಲೆ ಗಡ್ಡ ಮೀಸೆ ಎಲ್ಲವನ್ನೂ ಕೂಡ ಹಿಮ ಆವರಿಸಿಬಿಟ್ಟಿರುತ್ತೆ ಆದ್ರೂ ಯೋಗಿ ಸ್ವಲ್ಪವೂ ಕೂಡ ಅಲ್ಲಾಡ್ತಾ ಇಲ್ಲ ಇದೇ ಇವರ ಧ್ಯಾನದ ಶಕ್ತಿ ಇವರು ಹಿಮಾಚಲದ ಮಂಡಿ ಜಿಲ್ಲೆಯ ಬಾಲ್ಚೌಕಿಯಲ್ಲಿರುವ ಕೌಲಾಂತಕ್ ಪೀಠದ ಪೀಠಾಧಿಪತಿ ಒಂಬೈನೂರ ಎಂಬತ್ ಮೂರರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಹಿಮಾಚಲ ಪ್ರದೇಶದ ಕುಲ್ಲು ಜಿಲ್ಲೆಯ ಲಾರ್ಜಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ ಇವರಿಗೆ ಮೂರುವರೆ ವರ್ಷ ಆಗ್ತಾ ಇದ್ದಂತೆಯೇ ಮನೆ ಬಾಗಿಲಿಗೆ ಬಂದ ಸಂತರೊಬ್ಬರು ನಿಮ್ಮ ಮನೆಯಲ್ಲಿ ಒಬ್ಬ ಮಹಾನ್ ಸಂತ ಪುನರ್ಜನ್ಮವಾಗಿದೆ ಆತನ ಎಡಗಾಲಿನ ಕೆಳಭಾಗದಲ್ಲಿ ಸುಳಿಗಳಿವೆ ಅಂತ ಹೇಳ್ತಾರಂತೆ ಅವರು ಹೇಳಿದ ಹಾಗೆ ಅವರ ಎಡಗಾಲಿನ ಪಾದದಲ್ಲಿ ಸುಳಿಗಳು ಇದ್ವು ಅದನ್ನ ಕೇಳಿ ಸತ್ಯೇಂದ್ರನಾಥ್ ತಂದೆ ತಾಯಿ ಅಕ್ಷರಶಃ ಅಚ್ಚರಿಗೊಳಗಾಗ್ತಾರೆ ಹಾಗೆಯೇ ಸಂತನ ಕೋರಿಕೆಯ ಮೇಲೆ ಮಗುವನ್ನ ಒಪ್ಪಿಸ್ತಾರೆ ಜಸ್ಟ್ ಮೂರುವರೆ ವರ್ಷಕ್ಕೆ ಸತ್ಯೇಂದ್ರನಾಥ್ಗೆ ಗುರುದೀಕ್ಷೆ ಸಿಗುತ್ತೆ ಗುರುಕುಲದಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಾ ಯೋಗಾಭ್ಯಾಸದಲ್ಲಿ ಪರಿಣಿತಿ ಪಡೆದ ಸತ್ಯೇಂದ್ರನಾಥ್ ಗುರು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾರೆ ಹಿಮಾಲಯದಲ್ಲಿ ಹಿಮಕ್ಕೆ ಅಂಜದೆ ಧ್ಯಾನ ಮಾಡೋದು ಹೇಗೆ ಮರದ ಟೊಂಗಿಗೆ ಜೋತು ಬಿದ್ದು ತಪಸ್ಸು ಮಾಡೋದು ಹೇಗೆ ಪರ್ವತದ ಬಂಡೆಗಳನ್ನ ಏರುವುದು ಹೇಗೆ ಮರದ ಪೊಟರಿಯಲ್ಲಿ ಧ್ಯಾನ ಮಾಡೋದು ಹೇಗೆ ಜಲಪಾತ ಪ್ರಪಾತದಲ್ಲಿ ಹರಿಯೋ ನೀರಿನಲ್ಲಿ ಕುಳಿತು ತಪಸ್ಸು ಮಾಡೋದು ಹೇಗೆ ಪರ್ವತದ ತುತ್ತ ತುದಿಯಲ್ಲಿ ತಪಸ್ಸು ಮಾಡೋದು ಹೇಗೆ ಅನ್ನೋದನ್ನ ಕಲಿತಾರೆ ಅವೆಲ್ಲವನ್ನೂ ಕೂಡ ಸತ್ಯೇಂದ್ರನಾಥ್ ಶ್ರದ್ಧೆಯಿಂದ ಕಲಿತಾರೆ ಬಿರುಗಾಳಿಗೂ ಜಗ್ಗಲ್ಲ ಭೀಕರ ಮಳೆಗೂ ವಿಚಲಿತರಾಗಲ್ಲ ಕಡಿದಾದ ಪರ್ವತವನ್ನ ಬರಿಗಾಲಲ್ಲಿ ಏರ್ತಾರೆ ಪರ್ವತದ ಮಧ್ಯದಲ್ಲಿರೋ ಗುಹೆಗಳಲ್ಲೂ ಕೂಡ ಧ್ಯಾನ ಮಾಡ್ತಾರೆ ಹೀಗೆ ಎಲ್ಲ ವಿದ್ಯೆಗಳನ್ನು ಕಲಿತ ಬಳಿಕ ಹನ್ನೆರಡನೇ ವರ್ಷ ತುಂಬುತ್ತಾ ಇದ್ದಂತೆ ಯೋಗಿಯಾಗ್ತಾರೆ ನಾವು ಅವಾಗ್ಲೇ ಹೇಳ್ದಂತೆ ಮಹಾಯೋಗಿ ಸತ್ಯೇಂದ್ರನಾಥ್ ಸಿದ್ದ ಸಂಪ್ರದಾಯದ ಪೀಠವೊಂದಕ್ಕೆ ಈಗ ಪೀಠಾಧಿಪತಿಯಾಗಿದ್ದಾರೆ ಇನ್ನು ಇವರು ಅದೇ ಸಿದ್ಧ ಪರಂಪರೆಯ ಮಹಾಗುರುವಾಗಿದ್ದ ರವರ ಶಿಷ್ಯನಾಗಿತ್ತು ಅವರಿಂದಲೇ ಈ ಎಲ್ಲಾ ವಿದ್ಯೆಗಳನ್ನ ಕಲಿತಿದ್ದಾರಂತೆ ರವರ ಶಿಷ್ಯ ಅನ್ನೋ ಕಾರಣಕ್ಕೆ ಇವರನ್ನ ಇಷ್ಪುತ್ರ ಅಂದ್ರೆ ದೇವರ ಮಗ ಅಂತಾನೆ ಕರೆಯಲಾಗುತ್ತೆ ಇನ್ನು ಇವರು ಹಿಮಾಲಯದಲ್ಲಿ ಇರುವಂತಹ ಕಾಲೋಂತಕ್ ಪೀಠದಲ್ಲಿ ಬರೀ ಸಿದ್ಧಿಗಳನ್ನೇ ಹೇಳಿಕೊಡಲಾಗುತ್ತೆ ಜೊತೆಗೆ ದೇವೆನ್ನುವ ಸಂಪ್ರದಾಯವನ್ನ ಕೂಡ ಫಾಲೋ ಮಾಡಲಾಗುತ್ತೆ ಈ ಪೀಠಕ್ಕೆ ಸತ್ಯೇಂದ್ರನಾಥರೇ ಪೀಠಾಧೀಶ್ವರಾಗಿರೋದ್ರಿಂದ ಇವರ ಅನುಯಾಯಿಗಳು ಸದಾ ಇವರ ಬೆನ್ನಿಗಿರ್ತಾರೆ ಒಟ್ಟಾರೆ ಅದೇನೇ ಇರಲಿ ಇಷ್ಟು ಸಣ್ಣ ವಯಸ್ಸಿಗೆ ಮಹಾಯೋಗಿ ಸತ್ಯೇಂದ್ರನಾಥ್ ಆಧ್ಯಾತ್ಮ ಹಾಗೂ ಯೋಗ ಪ್ರಪಂಚದಲ್ಲಿ ಸಾಧಿಸಿರುವ ಸಾಧನೆ ನಿಜಕ್ಕೂ ಅಪಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ